ನ್ಯೂಸ್ ಪೋಸ್ಟ್ ವರದಿ ಬೆನ್ನಲ್ಲೇ ಶಾಸಕ ಪರಮೇಶ್ವರ್ ನಾಯಕ ಕ್ಷಮೆ ಯಾಚನೆಯನ್ನ ಮಾಡಿದ್ದಾರೆ ಪ್ರಧಾನಿಗಳ ಬಗ್ಗೆ ಅವಹೇಳನ ಪದವನ್ನ ಬಳಸಿದ್ದು ಹೂವಿನ ಹಡಗಲಿಯ ಕಾಂಗ್ರೆಸ್ ಶಾಸಕ ಪಿಟಿ ಪರಮೇಶ್ವರ್ ನಾಯಕ ಹಗುರ ಪದವನ್ನ ಬಳಕೆ ಮಾಡಿದ್ದಕ್ಕೆ ಈಗ ಕ್ಷಮೆ ಯಾಚನೆಯನ್ನ ಮಾಡಿದ್ದಾರೆ ಕ್ಷಮೆ ಕೇಳಿದಂತ ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ ಶಾಸಕ ಪರಮೇಶ್ವರ್ ನಾಯಕ ಆದರೆ ಕೇವಲ 2 ಗಂಟೆಗಳ ಮೊದಲು ನ್ಯೂಸ್ ಪೋಸ್ಟ್ ಈ ಬಗ್ಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ಇರೋದು ನಾನಲ್ವೇ ಅಲ್ಲ ಆ ಆಡಿಯೋ ನಂದಲ್ಲ ನಾನು ಆ ರೀತಿಯಾಗಿ ಮಾತೇ ಆಡಿಲ್ಲ ಪ್ರಧಾನಿಗೆ ಅಗೌರವ ತರುವಂತ ಪದಬಳಕೆ ಮಾಡುವಂತ ವ್ಯಕ್ತಿ ನಾನಲ್ಲ ಈ ರೀತಿಯಾದಂತ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ರು ಪರಮೇಶ್ವರ್ ನಾಯಕ ಅವರು ಆದರೆ ಈಗ ಪ್ರಧಾನಿಗಳ ಕ್ಷಮೆ ಯಾಚನೆಯನ್ನ ಮಾಡಿದ್ದಾರೆ ಶಾಸಕ ಪಿಟಿ ಪರಮೇಶ್ವರ್ ನಾಯಕ ದೇಶದ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಯವರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ದೇನೆ ಅಂತ ಹೇಳಿ ರೆಕಾರ್ಡ್ ಆಗಿರೋದನ್ನ ಗಮನಿಸಿದ್ದೇನೆ ರೈತರ ನೋವು ಅವರ ಕಣ್ಣೀರು ನನಗೆ ಒದ್ದುವೆಗಕ್ಕೆ ಒಳಗಾಗುವಂತೆ ಪ್ರೇರೇಪಿಸ್ತು ಆ ಉದ್ವೇಗದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಅವರಿಗೆ ಬಳಸಿದಂತ ಪದಕ್ಕೆ ನಾನು ಬೇಷರತ್ತಾಗಿ ಕ್ಷಮೆಯನ್ನು ಕೋರ್ತೇನೆ ಹಾಗೇನೇ ಮತ್ತಷ್ಟು ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ ಶಿವಾನಂದ್ 2 ಗಂಟೆಗಳ ಮೊದಲು ನಾವು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಆ ವಿಡಿಯೋ ನಂದಲ್ವೇ ಅಲ್ಲ ನಾನು ಹಾಗೆ ಮಾತೇ ಆಡಿಲ್ಲ ಪ್ರಧಾನಿಗಳಿಗೆ ಅಗೌರವ ತೋರಿಸುವಂತ ವ್ಯಕ್ತಿ ನಾನಲ್ಲ ಅಂತ ಹೇಳಿದವರು ಈಗ ಬೇಷರತ್ ಕ್ಷಮೆ ಯಾಚನೆಯನ್ನ ಮಾಡಿದ್ದಾರೆ ವಿಡಿಯೋ ನೋಡಿದ್ರಂತ ತಾವೇ ಅನ್ನುವಂತದ್ದು ಗೊತ್ತಾಯ್ತು ಅಂತ ಹೇಗೆ ಅಂತ ಹೇಳಿ ವಿದ್ಯಾಶ್ರೀ ಹೂ ನಡಗಲಿಯ ಕಾಂಗ್ರೆಸ್ ಶಾಸಕ ಪಿ ಟಿ ಪರಮೇಶ್ವರ್ ಅವರು ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಹಗುರವಾದಂತ ಒಂದು ಪದವನ್ನ ಬಳಕೆ ಮಾಡಿ ಮಾತನಾಡಿದ್ರು ಜೊತೆಗೆ ಈಗ ಈ ಘಟನೆಯನ್ನ ಕುರಿತು ನ್ಯೂಸ್ ಫಸ್ಟ್ ನಿರಂತರ ಸುದ್ದಿಯನ್ನ ಬಿತ್ತರಿಸಿದಂತೆ ಈಗ ಶಾಸಕ ಪಿ ಟಿ ಪರಮೇಶ್ವರ್ ನಾಯಕ್ ಅವರು ಕ್ಷಮೆಯನ್ನ ಯಾಚನೆ ಮಾಡಿರುವಂತದ್ದು ನಾನು ಮಾತಾಡಿರುವುದು ಬೆಲೆ ಏರಿಕೆ ಕುರಿತು ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತಾಗಿ ನಾನು ಏನು ಹಗುರವಾದಂತ ಒಂದು ಪದವನ್ನ ಬಳಕೆ ಮಾಡಿಕೊಂಡಿರುವುದು ನಾನೀಗ ಕ್ಷಮೆಯನ್ನ ಯಾಚಿಸ್ತೇನೆ ಅನ್ನುವಂತ ಒಂದು ವಿಡಿಯೋವನ್ನು ಖುದ್ದಾಗಿ ಶಾಸಕ ಪಿ ಟಿ ಪರಮೇಶ್ವರ್ ಅವರ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವಂತದ್ದು ನಾನು ಪ್ರಧಾನಿ ಅವರ ಬಗ್ಗೆ ಮಾತಾಡುವುದು ತಪ್ಪಾಗಿದೆ ಅನ್ನುವಂತ ಒಂದು ಹೇಳಿಕೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಶಾಸಕರು ಹರಿಬಿಟ್ಟಿರುವಂತದ್ದು ಈ ಮೊದಲು 2 ಗಂಟೆಗಳ ಹಿಂದೆ ನ್ಯೂಸ್ ಪೋಸ್ಟ್ ವರದಿ ಮಾಡುವಂತ ಸಂದರ್ಭದಲ್ಲಿ ಆ ವಿಡಿಯೋ ನಂದಲ್ಲದ ನಾನು ಪ್ರಧಾನಿ ಮೋದಿ ಅವರ ಬಗ್ಗೆ ನಾನು ಯಾವುದೇ ಒಂದು ಹಗುರವಾದ ಪದವನ್ನ ನಾನು ಬಳಕೆ ಮಾಡಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿದ್ರು ಆದ್ರೆ ನ್ಯೂಸ್ ಪೋಸ್ಟ್ ವರದಿಯ ಬಳಿಕ ಈಗ ಎಚ್ಚೆತ್ತುಕೊಂಡಂತ ಶಾಸಕ ಪರಮೇಶ್ವರ್ ನಾಯ್ಕ ಅವರು ಈಗ ಕ್ಷಮೆ ಯಾಚಿಸಿದ ವಿಡಿಯೋವನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿ ಬಿಟ್ಟಿರುವಂತದ್ದು ವಿದ್ಯಾರ್ಥಿ ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ